ಇವತ್ತಿನ ತರಗತಿಗೆ ಎಲ್ಲರಿಗೂ ಸ್ವಾಗತ. ನಾವು ಕಳೆದ ಅವಧಿಯಲ್ಲಿ ಭಾವನಾಮ, ಸಂಖ್ಯಾವಾಚಕ, ಸಂಖ್ಯೇಯ ವಾಚಕಗಳ ಬಗ್ಗೆ ಅಭ್ಯಾಸವನ್ನು ಮಾಡಿದ್ವಿ. ಇವತ್ತಿನ ತರಗತಿಯಲ್ಲಿ ಇನ್ನೊಂದಷ್ಟು ಸುಲಭವಾಗಿರುವಂತಹ ಪ್ರಕಾರಗಳಾದಂತಹ ಪ್ರಕಾರವಾಚಕ, ಪ್ರಮಾಣವಾಚಕ ಹಾಗೆ ದಿಗ್ವಾಚಕಗಳು ಬಹಳ ಸುಲಭ ಇದ್ದಾವೆ, ಅವುಗಳ ಬಗ್ಗೆ ನಾವು ಕಲಿತಾ ಹೋಗೋಣ. ಮೊದಲನೇದಾಗಿ ಪ್ರಕಾರವಾಚಕ, ಹೆಸರೇ ಹೇಳ್ತಿದೆ ಪ್ರಕಾರ, ಪ್ರಕಾರ ಇಂಗ್ಲಿಷಲ್ಲಿ ಟೈಪ್ ಅಂತ ಹೇಳ್ತೀವಲ್ಲ ಪ್ರಕಾರವಾಚಕ, ಹಾಗಂದ್ರೆ ಏನು ಅಂತ ಬಹಳ ಸರಳವಾಗಿದೆ. ನಾನು ಅದಷ್ಟು ಅದರ ಉದಾಹರಣೆಗಳನ್ನು ಬರಿತಾ ಹೋಗ್ತೀನಿ, ನೀವು ಬಹಳ ಸುಲಭವಾಗಿ ಅದರ ಡೆಫಿನಿಷನ್ ಅನ್ನ ನೀವೇ ಹೇಳ್ತೀರಿ ಅಂತ ನಾನು ಭಾವಿಸಿದ್ದೀನಿ. ನೋಡೋಣ. ಹಾಗಾದ್ರೆ ನೋಡಿ, ಅಂತ ಅಂತ ಇಂತ ಇಂತ ಎಂಥ ಎಂತಹ, ಈ ಪದಗಳನ್ನು ನಾವು ದಿನನಿತ್ಯ ಬಳಸ್ತಾ ಇರ್ತೀವಿ, ಎಷ್ಟೋ ಸಾರಿ ಬಳಸ್ತಾನೇ ಇರ್ತೀವಿ ಈ ಪದಗಳನ್ನು. ಈ ಪದಗಳನ್ನೇ ನಾವು ಪ್ರಕಾರವಾಚಕ ಅಂತ ಕರಿತೀವಿ. ಈ ಪದಗಳನ್ನೇ ನಾವು ಪ್ರಕಾರವಾಚಕ ಅಂತ ಕರಿತೀವಿ. ಯಾಕೆ ಹಾಗಾದರೆ ಪ್ರಕಾರವಾಚಕ ಅಂತ ಕರಿತೀವಿ ಅಂದರೆ, ನೋಡಿ ನಾನು ಕೆಲವು ಉದಾಹರಣೆಗಳನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ, ಬಹಳ ಸರಳವಾಗಿ ಅರ್ಥ ಆಗ್ತಾ ಹೋಗುತ್ತೆ. ಕೆಲವರು ಮಾತಾಡ್ತಾ ಇರ್ತಾರೆ, ನೀವು ನೋಡ್ಬೇಕಿತ್ತು ಅವನು ಅಂಥ ವ್ಯಕ್ತಿ ಅಂತ ನಾನು ಅಂದ್ಕೊಂಡಿರ್ಲಿಲ್ಲಪ್ಪ, ಒಬ್ಬೊಬ್ಬ ಅವನು ಅಂಥ ಮನುಷ್ಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ, ಎಂಥ ಕೆಲಸ ಮಾಡಿಬಿಟ್ಟ, ನಾನು ಅವನ ಬಗ್ಗೆ ಏನೋ ಒಂದು ಅಂದ್ಕೊಂಡಿದ್ನಪ್ಪ, ಇಂಥ ಕೆಲಸ ಮಾಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅಂದರೆ ಆ ವ್ಯಕ್ತಿ ಯಾವ ರೀತಿಯ ವ್ಯಕ್ತಿ ಅಂತ ಹೇಳ್ತಿದ್ದಾರೆ. ನಾನು ಮಾತ್ರ ಆ ವ್ಯಕ್ತಿ ಅಂಥ ವ್ಯಕ್ತಿ ಅಂತ ಅಂದ್ಕೊಂಡಿರಲಿಲ್ಲಪ್ಪ, ನಾನು ಅವನ ಬಗ್ಗೆ ಏನೋ ಅಂದ್ಕೊಂಡಿದ್ದೆ, ಎಂಥ ಅನಾಹುತ ಆಗೋಯ್ತು, ಎಂಥ ಕೆಲಸ ಮಾಡಿಬಿಟ್ಟ. ಅಂದರೆ ಆ ವ್ಯಕ್ತಿ ಯಾವ ರೀತಿಯ ವ್ಯಕ್ತಿ ಅಂತ ಹೇಳ್ತಿದ್ದಾರೆ ನೋಡಿ. ಹಾಗೆ ಅದನ್ನೇ ಬೇರೆ ಥರನೂ ಕೂಡ ಬಳಸಿರ್ತಾರೆ, ಎಂಥ ಮನುಷ್ಯ ಅವರು, ಎಂಥ ಮನುಷ್ಯ ರಾಧಾಕೃಷ್ಣನ್ರವರು, ಎಂಥ ಮನುಷ್ಯ ಅವರು, ತಮಗೆ ಬರ್ತಿದ್ದ 10,000 ರೂಪಾಯಿ ಸಂಬಳದಲ್ಲಿ 2,000 ರೂಪಾಯಿ ತಾವು ಇಟ್ಕೊಂಡು 8,000 ರೂಪಾಯಿ ಮತ್ತು ಸರ್ಕಾರಕ್ಕೆ ಕೊಡ್ತಾ ಇದ್ರಲ್ಲ, ಎಂಥ ಮನುಷ್ಯ ಅವರು. ಅಂಥ ಮನುಷ್ಯ ಈಗಿನ ಕಾಲದಲ್ಲಿ ಹುಡುಕಿದ್ರೂ ಸಿಗಲ್ಲ, ಎಂಥ ಮನುಷ್ಯ ಅವರು, ಅಂಥವ್ರು ಇರಬೇಕಿತ್ತು ನೋಡಿ. ಮೊದಲನೇ ವ್ಯಕ್ತಿ ಬಗ್ಗೆ ನಾವು ಹೇಳಬೇಕಾದ್ರೆ ಹೇಳ್ತಾ ಇದ್ವಿ, ಅವನು ಅಂಥ ವ್ಯಕ್ತಿ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಎಂಥ ಕೆಲಸ ಮಾಡಿಬಿಟ್ಟ, ಎಂಥ ಕೆಟ್ಟ ಕೆಲಸ ಮಾಡಿಬಿಟ್ಟ ನೋಡಿ. ಎರಡನೇ ವ್ಯಕ್ತಿ ಬಗ್ಗೆ ಹೇಳ್ತಾ ಇರ್ಬಿದ್ದೀವಿ, ರಾಧಾಕೃಷ್ಣನ ಬಗ್ಗೆ ಹೇಳಬೇಕಾದ್ರೆ, ಎಂಥ ವ್ಯಕ್ತಿಯವರು, ಎಂಥ ವ್ಯಕ್ತಿಯವರು, ಅಂಥ ವ್ಯಕ್ತಿ ಮತ್ತೆ ಹುಟ್ಟಕ್ಕೆ ಸಾಧ್ಯನೇ ಇಲ್ಲಪ್ಪ ನಾವು ನೋಡಿ. ಅವರಿಬ್ಬರು ಯಾವ ಯಾವ ರೀತಿಯ ವ್ಯಕ್ತಿ ಅಂತ ಹೇಳಿ ನಾವು ಹೇಳಬೇಕಾದ್ರೆ ಈ ಪದಗಳನ್ನು ಬಳಸ್ತಾ ಇದ್ದೀವಿ ಅಲ್ವಾ. ಎಂಥ ವ್ಯಕ್ತಿ, ಅಂಥ ವ್ಯಕ್ತಿ, ಇಂಥ ವ್ಯಕ್ತಿ ಈಗಲೂ ಇರಬೇಕಿತ್ತು. ಇನ್ನು ಕೆಲವರಿಗೆ ಬೈತಾ ಇರ್ತೀವಲ್ಲ, ಇಂಥ ವ್ಯಕ್ತಿಗಳು ಭೂಮಿ ಭಾರ, ಇಂಥ ನಮ್ಮ ಮಕ್ಕಳು ಭೂಮಿಲಿ ಹುಟ್ಟಲೇಬಾರ್ದು, ಇಂಥವರಿಂದ ಭೂಮಿಗೆ ಭಾರ ಅದಷ್ಟೇ ಅದು, ಇವರು ಇನ್ನೂ ಈ ಭೂಮಿ ಮೇಲೆ ಇರಬಾರ್ದು ಅಂತ ಅಂತಿರ್ತೀವಿ ನೋಡಿ. ಅದೇ ಇಂಥ ಅನ್ನುವ ಪದ ಅಥವಾ ಅಂತ ಅನ್ನುವ ಪದ ಅಥವಾ ಎಂಥ ಅನ್ನುವಂತಹ ಪದ ಎರಡೆರಡು ರೀತಿಯನ್ನು ಹೇಳ್ತಾ ಇದ್ದೇವೆ. ಒಬ್ಬ ವ್ಯಕ್ತಿ ಅಥವಾ ಬೇರೆ ಬೇರೆ ವ್ಯಕ್ತಿಗಳ ಅವರು ಯಾವ್ಯಾವ ರೀತಿಯ ವ್ಯಕ್ತಿ ಅಲ್ವಾ, ಅವರು ಯಾವ್ಯಾವ ರೀತಿಯ ವ್ಯಕ್ತಿ ಅನ್ನೋದನ್ನು ಹೇಳ್ತಾ ಹೋಗುತ್ತೆ. ಬರೀ ವ್ಯಕ್ತಿ ಮಾತ್ರ ಅಲ್ಲ, ವಸ್ತುಗಳಿಗೆ ಬೇಕಾದ್ರೆ ಆಗ್ಬೋದು ಅಲ್ವಾ. ಯಾವುದೋ ಒಂದು ದೊಡ್ಡ ಮರವನ್ನು ನೋಡ್ತೀವಪ್ಪ ಅಥವಾ ಯಾವುದೋ ಬಂಡೆಯನ್ನು ನೋಡ್ತೀವಿ, ಆ ಮರವನ್ನು ನೋಡಿ ಹೇಳ್ತಾ ಇರ್ತಾರೆ, ಒಬ್ಬೋ ಈ ಮರ ಎಷ್ಟು ಎತ್ತರ ಇದೆ, ಎಷ್ಟು ಎತ್ತರ, ಒಂದು 200 ಅಡಿ ಇರ್ಬೋದೇನೋ, ಸುತ್ತವಳ್ತು ಒಂದು 20 ಅಡಿ ಇದೆ, ಇಂಥ ಮರನ ನಾನು ಇಷ್ಟು ದಿನ ತಿರುಗಿದಲ್ಲಿ ನೋಡಿರಲಿಲ್ಲಪ್ಪ, ಎಂಥ ಮರ ಅದು, ಬಾ ಇಂಥ ಮರನ ನಾನು ಕಣ್ಣಲ್ಲಿ ನೋಡೇ ಇರಲಿಲ್ಲಪ್ಪ. ಈ ಹೇಳ್ತಿರ್ತೀವಲ್ಲ ನೋಡಿ, ಆ ಮರನ ಹೇಳ್ತಿದ್ದೀವಿ ಅಂದರೆ ಆ ಮರ ಯಾವ ರೀತಿಯ ಮರ ಅಂತ ಹೇಳ್ತಿದ್ದೀವಿ ನಾವು. ಅಥವಾ ಬಂಡೆ, ಎಂಥ ಬಂಡೆ ಇದು, ಎಷ್ಟು ದೊಡ್ಡದಾಗಿದೆ ಶ್ರವಣ ಬೆಳಗೊಳದ ಬಂಡೆಯನ್ನು ನೋಡಿ ಅಲ್ವಾ, ಎಂಥ ಬಂಡೆ ಇದು, ಎಷ್ಟು ದಪ್ಪ ಇದೆ ಈ ಬಂಡೆ, ಇದು ನೀ ಕಣ್ಣುಗಳಲ್ಲಿ ನೋಡೇ ಇರಲಿಲ್ಲಪ್ಪ, ಎಂಥ ಬಂಡೆ ನೋಡಿ. ಅದರ ರೀತಿಯನ್ನು ಹೇಳ್ತಾ ಇದೆ, ಆ ಬಂಡೆಯ ರೀತಿಯನ್ನು ಹೇಳ್ತಾ ಇದೆ, ಆ ಮರದ ರೀತಿಯನ್ನು ಹೇಳ್ತಾ ಇದೆ, ಆ ಮನುಷ್ಯನ ರೀತಿಯನ್ನು ಹೇಳ್ತಾ ಇದೆ, ಅವನು ಯಾವ ರೀತಿಯ ಮನುಷ್ಯ ಅಂತ ಹೇಳ್ತಾ ಇದೆ. ಯಾವುದರ ಒಂದು ಸನ್ನಿವೇಶ ಆಗಿರ್ಬೋದು ಅಲ್ವಾ. ಕೆಲವರು ಹೇಳ್ತಾ ಇದ್ರಿ, ಧಾರಾವಾಹಿಯನ್ನು ನೋಡ್ಬೇಕಾದ್ರೆ ಆ ಮಹಾಭಾರತ ಧಾರಾವಾಹಿ ನಿನ್ನೆ ನೋಡ್ಬೇಕಿತ್ಕೊಳೋ, ಅದು ಹೆಂಗಿತ್ತು ಗೊತ್ತಾ, ಸೀನ್ ನೋಡ್ಬೇಕಿತ್ತು ನಿನ್ನೆ, ಆ ಭೀಮ ದುಶ್ಯಾಸನ್ ಎದೆ ನಂಗೆ ಬಗ್ಗಿತಾನೆ, ಬಗ್ದು ರಕ್ತನೆಲ್ಲ ಹಾಗೆ ಕುಡಿತಾನೆ, ಬಾಬಾ ಎಂತ ಆಕ್ಟಿಂಗ್ ಅಂತೀಯ, ಒಂದು ಎಂತ ಆಕ್ಟಿಂಗ್ ಅದು, ಬಾಬಾ ರಕ್ತನೆಲ್ಲ ತೆಗೆದು ಅದನ್ನ ದ್ರೌಪದಿ ತಲೆಗೆ ಹಾಕಿ ಅದನ್ನೆಲ್ಲ ದ್ರೌಪದಿ ತಲೆಯನ್ನು ಅದರಿಂದ ತೊಳಿತಾನಲ್ಲ, ಅದನ್ನ ನೋಡ್ಬೇಕು, ಬಾಬಾ ಎಂತ ಆಕ್ಟಿಂಗ್ ಅದು, ಎಂತ ಎಪಿಸೋಡ್ ಗೊತ್ತಾ, ಅದು ನೋಡ್ಬೇಕಿತ್ತು ಕಣದು,
ಇನ್ನೋದಕ್ಕೆ ವಿರುದ್ಧವಾಗಿ ಹೇಳ್ತಿರ್ತಾರೆ. ಅದೊಂದು ಸಿನಿಮಾ ನೋಡಕ್ಕೆ ಹೋಗಿದ್ದೆ, ಎಂಥ ಸಿನಿಮಾ ಮಾರೆ, ಅದು 3 ಗಂಟೆ ಯಾಕಾದರೂ ಕೂತ್ನ ಟಿಕೆಟ್ ಇದ್ದು ಕೊಟ್ಟಿನಲ್ಲ ಅಂತ ಕೂತ್ಬಿಟ್ಟೆ, ನೋಡಂಗಿಲ್ಲ ಕಣದು. ಅಬಾಬಾ ಅದ್ಭುತ, ಎಂಥ ಸಿನಿಮಾ ನೋಡಿ. ಧಾರಾವಾಹಿ ಇಲ್ಲಿ ಹೇಳ್ಬೇಕ್ರೆ, ಮಹಾಭಾರತದಲ್ಲಿ ಹೇಳ್ಬೇಕ್ರೆ, ಹೇಳ್ತಾ ಇದ್ದ ಎಂಥ ಎಪಿಸೋಡ್ ಅದು, ಎಂಥ ಆ್ಯಕ್ಟಿಂಗ್ ಅದು ನೋಡಿ. ಅದು ಯಾವ ರೀತಿ ಇದೆ ಈ ಸಿನಿಮಾನ ಹೇಳ್ತಾ ಇದ್ದ ನೋಡು, ಅದೇ ನೋಡಂಗಿದೆ. ಅದು ಎಂಥ ಸಿನಿಮಾ, ಇಂಥ ಸಿನಿಮಾನೆಲ್ಲ ನೋಡೋಕೆ ನನಗೆ ಇಷ್ಟ ಆಗಲ್ಲಪ್ಪ. ಅದನ್ನ ಯಾಕಾದರೂ ಕೂತ್ಕೊಂಡೆ ಅಂತ ಅನ್ನಿಸ್ತು ನನಗೆ ನೋಡಿ. ರೀತಿಯನ್ನು ಹೇಳ್ತಾ ಇದೆ, ಅದರ ರೀತಿ ಹೇಗಿದೆ, ಇದರ ರೀತಿ ಹೇಗಿದೆ ಅನ್ನೋದನ್ನು ಎಷ್ಟು ಸೊಗಸಾಗಿ ನೋಡಿ. ಆ ಇಂಥ ಅನ್ನೋ ಪದ ಅಥವಾ ಎಂಥ ಅನ್ನೋ ಪದ ಅಥವಾ ಅಂತ ಅನ್ನೋ ಪದಗಳು ಅದನ್ನು ಹೇಳ್ತಾ ಇದೆ. ಅಂದರೆ ಈಗ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಿದ್ದೀನಿ. ಅಂದರೆ ಒಂದು ವ್ಯಕ್ತಿ ಆಗಿರಬಹುದು, ಒಂದು ವಸ್ತು ಆಗಿರಬಹುದು, ಅಥವಾ ಒಂದು ಸ್ಥಳ ಆಗಿರಬಹುದು, ಅಥವಾ ಒಂದು ವಿಚಾರ ಆಗಿರಬಹುದು, ಅಥವಾ ಒಂದು ಸನ್ನಿವೇಶ ಆಗಿರಬಹುದು, ಅದು ಏನಾದರೂ ಆಗಿರಬಹುದು, ಅದರ ರೀತಿಯನ್ನು ಹೇಳುತ್ತೆ. ಅದು ಯಾವ ರೀತಿ, ಒಳ್ಳೆಯ ರೀತಿಯೋ ಕೆಟ್ಟ ರೀತಿಯೋ, ಅದರ ರೀತಿಯನ್ನು ಹೇಳ್ತಾ ಇದೆ ಅಷ್ಟೇ. ನಾನು ಯಾವ ಟೈಪ್ ಅಂತ ಹೇಳ್ತೀವಲ್ಲ, ಯಾವ ಟೈಪ್ದದು ಅನ್ನೋದನ್ನು ಹೇಳುತ್ತಲ್ಲ, ಅದನ್ನು ಸೂಚಿಸಲು ಬಳಸುವ ಅಂತ, ಇಂಥ, ಎಂಥ, ಅಂತಹ, ಇಂತಹ, ಎಂತಹ ಅನ್ನೋ ಪದಗಳನ್ನೇ ನಾವು ಪ್ರಕಾರವಾಚಕ ಅಂತ ಹೇಳ್ತೀವಿ. ನೋಡಿ ಅಲ್ವಾ, ಅಂಥ ವಿಚಾರನ ಈ ಕಿವಿಲಿ ಕೇಳಬಾರ್ದು, ಅಂಥ ವಿಚಾರನೆಲ್ಲ ಮಕ್ಕಳು ಕಿವಿಲಿ ಕೇಳಿಸ್ಕೋಬಾರ್ದು, ಇಂಥ ಘಟನೆಗಳನ್ನೆಲ್ಲ ನೋಡಬಾರ್ದು, ಇಂಥ ವಿಕೃತವಾದ ಘಟನೆಗಳನ್ನು ಕಣ್ಣಲ್ಲಿ ನೋಡಬಾರ್ದು, ಅಂಥ ಕೆಟ್ಟದನ್ನೆಲ್ಲ ಬಾಯಲ್ಲಿ ಮಾತಾಡಬಾರ್ದು. ನೋಡಿ ಹೇಳಬೇಕಾದ್ರೆ ಅದು ಯಾವ ರೀತಿಯ ವಿಚಾರ ಅಲ್ವಾ, ಅದು ಯಾವ ರೀತಿ ಇದೆ, ಅದು ನೋಟ, ಅದನ್ನೆಲ್ಲವನ್ನು ಹೇಳ್ತಂದ್ರೆ ಯಾವ ರೀತಿ ಅನ್ನೋದನ್ನು, ಅದರಲ್ಲಿ ವಿಚಾರ ಆಗಿರ್ಬೋದು ಅಥವಾ ಒಂದು ಸನ್ನಿವೇಶ ಆಗಿರ್ಬೋದು ಅಥವಾ ಒಂದು ಗಿಡ ಮರ ಯಾವುದಾದ್ರು ಅದರ ರೀತಿಯನ್ನು ಸೂಚಿಸುತ್ತಲ್ಲ, ಅಂತಹ ಪದಗಳನ್ನೇ ನಾವು ಪ್ರಕಾರವಾಚಕ ಅಂತ ಕರಿತೀವಿ. ಬಹಳ ಸರಳವಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಡೆಫಿನಿಷನ್ ಇಷ್ಟೇನೆ, ಅಂದರೆ ಒಂದು ವ್ಯಕ್ತಿ, ವಸ್ತು, ಸ್ಥಳ, ವಿಚಾರ ಯಾವುದಾದರೂ ಆಗಿರಬಹುದು, ಅದರ ರೀತಿಯನ್ನು ಸೂಚಿಸುವಂತಹ ಪದಗಳನ್ನೇ ನಾವು ಪ್ರಕಾರವಾಚಕ ಅಂತ ಕರಿತೀವಿ. ಬಹಳ ಸರಳವಾಗಿದೆ, ಬಹಳ ಸರಳವಾಗಿ ಅರ್ಥ ಆಗಿದೆ ಅಂತ ಭಾವಿಸ್ಕೊಂಡು ಮುಂದಿನ ವಿಧವನ್ನು ನೋಡೋದಾದ್ರೆ ಪ್ರಮಾಣವಾಚಕ. ಹಾಗಾದರೆ ನಾವೀಗ ಪ್ರಮಾಣವಾಚಕ ಅಂತಂದ್ರೆ ಏನು ಅಂತ ನೋಡೋಣ. ಈ ಪ್ರಮಾಣವಾಚಕವನ್ನ ಪರಿಮಾಣವಾಚಕ ಅಂತ ಕೂಡ ಕರಿತೀವಿ. ಪರಿಮಾಣವಾಚಕ ಪರಿಮಾಣವಾಚಕ ಅಂತ ಕೂಡ ಕರಿತೀವಿ ಅದನ್ನ. ಅದರ ಉದಾಹರಣೆಗಳನ್ನು ನೋಡೋದಾದ್ರೆ ಅಷ್ಟು, ಇಷ್ಟು, ಎಷ್ಟು, ಬಹಳ, ಹೆಚ್ಚು, ಕಡಿಮೆ. ನೋಡಿ ಈ ರೀತಿಯ ಉದಾಹರಣೆಗಳು ಪರಿಮಾಣವಾಚಕ ಅಂತಂದ್ರೆ ಒಂದಷ್ಟು ಉದಾಹರಣೆಗಳನ್ನು ಹೇಳಿದಾಗ ನಿಮ್ಗೆ ಬಹಳ ಸರಳವಾಗಿ ಗೊತ್ತಾಗುತ್ತೆ. ನಾನಿವತ್ತು ಬಿರಿಯಾನಿ ಇತ್ತು, ಇಷ್ಟು ತಿಂದೆ ಅಂತ ಯಾರೋ ಹೇಳ್ತಿರ್ತಾರೆ. ಇಷ್ಟು ತಿಂದೆ ನಾನು, ನನಗಿವ ಚಿತ್ರನ ಸ್ವಲ್ಪನೂ ಸೇರ್ತಾ ಇಲ್ಲ, ನಾನು ಇಷ್ಟೇ ಇಷ್ಟು ತಿಂದೆ. ನಾನಿವತ್ತು ಬಹಳ ದೂರ ನಡ್ಕೊಂಡು ಹೋಗಿ ಬಂದ್ಬಿಟ್ಟೆ, ಬಹಳ ಅಂದರೆ ಬಹಳ ದೂರ ಹೋಗ್ಬಿಟ್ಟೆ. ಹಾಗೆ ನಾನು ಕಡಿಮೆ ಓದ್ದೆ ಇವತ್ತು, ತುಂಬ ಕಡಿಮೆ ಓದ್ದೆ ನಾನಿವತ್ತು. ನೋಡಿ ಈ ಪದಗಳನ್ನು ಬಳಸ್ತಾ ಇದ್ದೆ, ನಾನು ಅಷ್ಟು ತಿಂದೆ, ನಾನು ಇಷ್ಟೇ ಇಷ್ಟು ತಿಂದೆ, ನಾನು ಎಷ್ಟು ದೂರ ನಡ್ಕೊಂಡು ಬಂದೆ ಗೊತ್ತಾ ಇವತ್ತು, ಎಷ್ಟು ದೂರ ನಡೆದೆ ನಾನು, ಎಷ್ಟು ಗೊತ್ತಿಲ್ಲ, ಅಷ್ಟು ತಿಂದೆ ನಾನು. ಅಷ್ಟು ಅಂದರೆ ಎಷ್ಟು, 1 ಕೆಜಿನೋ, 2 ಕೆಜಿನೋ, 5 ಕೆಜಿನೋ ಗೊತ್ತಿಲ್ಲ. ಇಷ್ಟೇ ಇಷ್ಟು ಅಂದರೆ ಎಷ್ಟು, 50 ಗ್ರಾಮ್ ತಿನ್ನ, 100 ಗ್ರಾಮ್ ತಿನ್ನೋ, ಆ ಥರ ಅವನು ಹೇಳ್ತಾ ಇಲ್ಲ. ಒಟ್ಟರೆ ನಾನು ಎಷ್ಟು ತಿಂದೆ, ಇಷ್ಟೇ ಇಷ್ಟು ತಿಂದೆ, ನಾನು ಅಷ್ಟು ದೂರ ನಡ್ಕೊಂಡು ಹೋಗಿ ಬಂದೆ, ನಾನಿವತ್ತು ಕಡಿಮೆ ಓದ್ದೆ, ನಾನಿವತ್ತು ಕಡಿಮೆ ಬರದೆ, ನಾನಿವತ್ತು ಕಡಿಮೆ ವಾಕ್ ಮಾಡಿದೆ, ಈ ಥರ ಹೇಳ್ತಿದ್ವಿ. ನಾನು ಬಹಳ ದೂರ ನಡ್ಕೊಂಡು ಹೋಗ್ತೀನಿ ದಿನ. ನೋಡಿ ಈ ರೀತಿ ಹೇಳಬೇಕಾದ್ರೆ ಇಲ್ಲಿ ಒಂದು ನಿರ್ದಿಷ್ಟವಾಗಿ ನಾನು ಇಷ್ಟೇ ಅಂತ ಹೇಳ್ತಾ ಇಲ್ಲ, ನಿರ್ದಿಷ್ಟವಾಗಿ ನಾನು ಇಷ್ಟೇ ಊಟ ಮಾಡಿದೆ, ಅಥವಾ ನಾನು ಇಷ್ಟೇ ತಿಂದು ಇಷ್ಟೇ ಗ್ರಾಮ್ ತಿಂದೆ, ಅಥವಾ ಇಷ್ಟು ಕಿಲೋಮೀಟರ್ ನಡ್ಕೊಂಡು ಹೋಗಿ ಬಂದೆ ನಾನು, ನಾನು ಇಷ್ಟು ಪುಟವನ್ನು ಓದ್ದೆ, ಅಥವಾ ಇಷ್ಟು ಪುಟವನ್ನು ಬರದೆ, ಹಾಗೆ ಹೇಳ್ತಾ ಇಲ್ಲ, ನಿಖರವಾಗಿ ಹೇಳ್ತಾ ಇಲ್ಲ. ಆದರೆ ಒಂದು ಅಂದಾಜು ಹೇಳ್ತಿದ್ದಾನೆ ಅಷ್ಟೇ, ಒಂದು ಇಷ್ಟು ಅಂತನೋ, ಇಷ್ಟು ಅಂತನೋ, ಬಹಳ ದೂರ ಅಂತನೋ, ಕಡಿಮೆ ಅಂತನೋ, ಈ ರೀತಿ ಒಂದು ಸಾಮಾನ್ಯ ಅಳತೆ ಅಂತೀವಲ್ಲ, ಅಂದರೆ ಒಂದು ಸಾಮಾನ್ಯ ಅಳತೆಯನ್ನು ಸೂಚಿಸ್ತಿದೆಯೇ ಹೊರತು ನಿರ್ದಿಷ್ಟವಾದ ಅಳತೆಯನ್ನು ಈ ಪದಗಳು ಸೂಚಿಸೋದಿಲ್ಲ. ಹಾಗಾಗಿ ಬಹಳ ಸರಳವಾಗಿದೆ ಅದರ ವ್ಯಾಖ್ಯೆ. ಅಂದರೆ
ಒಂದು ಸಾಮಾನ್ಯ ಅಳತೆಯನ್ನ ಸೂಚಿಸುವ ಅಂದ್ರೆ ನಿರ್ದಿಷ್ಟ ಅಳತೆಯನ್ನ ಸೂಚಿಸೋದಿಲ್ಲ ಒಂದು ಸಾಮಾನ್ಯ ಅಳತೆಯನ್ನ ಸೂಚಿಸುವ ಅಥವಾ ಒಂದು ಅಂದಾಜು ಅಳತೆಯನ್ನ ಸೂಚಿಸುವ ಈ ಪದಗಳನ್ನೇ ನಾವು ಪರಿಮಾಣವಾಚಕ ಅಥವಾ ಪ್ರಮಾಣವಾಚಕ ಅಂತ ಕರೀತೀವಿ ಬಹಳ ಸರಳವಾಗಿದೆ ಇಲ್ಲಿ ಒಂದು ನಿರ್ದಿಷ್ಟ ಅಳತೆಯನ್ನ ಹೇಳದೇ ಇರುವ ಪದಗಳು ಒಂದು ಅಂದಾಜು ಅಥವಾ ಒಂದು ಸಾಮಾನ್ಯ ಅಳತೆಯನ್ನ ಹೇಳುವಂತ ಪದಗಳನ್ನೇ ನಾವು ಪರಿಮಾಣವಾಚಕ ಅಥವಾ ಪ್ರಮಾಣವಾಚಕ ಅಂತ ಕರೀತೀವಿ ಬಹಳ ಸರಳವಾಗಿದೆ ಇನ್ನು ಮುಂದಿನ ವಿಚಾರಕ್ಕೆ ಹೋಗೋದಾದ್ರೆ ದಿಗ್ವಾಚಕ ದಿಗ್ವಾಚಕ ಹೆಸರೇ ಹೇಳ್ತಿದೆ ದಿಕ್ ವಾಚಕ ದಿಕ್ ದಿಕ್ ಅಂದ್ರೆ ದಿಕ್ಕು ಅದನ್ನ ಸೂಚಿಸುವ ಪದಗಳು ಅಂತ ದಿಕ್ಕನ್ನ ಸೂಚಿಸುವ ಪದಗಳು ನಮ್ಗೆ ಈಗಾಗಲೇ ಗೊತ್ತಿದೆ ದಿಕ್ಕುಗಳು ಯಾವ ಯಾವುದು ಅಂತ ಗೊತ್ತಿದೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಮೂಡಣ ಪಡುವಣ ತೆಂಕಣ ಬಡಗಣ ವಾಯುವ್ಯ ಈಶಾನ್ಯ ಆಗ್ನೇಯ ನೈಋತ್ಯ ಈ ರೀತಿಯ ಪದಗಳಂದ್ರೆ ಒಂದು ದಿಕ್ಕನ್ನ ಸೂಚಿಸುತ್ತಿತ್ತು ಅಥವಾ ಎಡ ಅಥವಾ ಬಲ ಹಿಂದೆ ಮುಂದೆ ಅಂತ ಹೇಳ್ತೀವಲ್ವಾ ಅಂದ್ರೆ ಒಂದು ದಿಕ್ಕನ್ನ ಸೂಚಿಸುವ ಪದಗಳನ್ನೇ ನಾವು ದಿಗ್ವಾಚಕಗಳು ಅಂತ ಹೇಳ್ತೀವಿ ಎಷ್ಟು ಸರಳವಾಗಿದೆ ನೋಡಿ ಇದು ಬಹಳ ಸರಳವಾಗಿದೆ ದಿಕ್ಕನ್ನು ಸೂಚಿಸುವ ಪದಗಳನ್ನೇ ನಾವು ದಿಗ್ವಾಚಕಗಳು ಅಂತ ಕರಿತೀವಿ ಅದಕ್ಕೆ ಉದಾಹರಣೆಗಳು ನಿಮಗೆ ಈಗಾಗಲೇ ಗೊತ್ತಾಗಬೇಕು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಹಾಗೇನೆ ಮೂಡಣ ಪಡುವಣ ತೆಂಕಣ ಬಡಗಣ ವಾಯುವ್ಯ ಈಶಾನ್ಯ ಆಗ್ನೇಯ ನೈಋತ್ಯ ಆ ತರದ ಯಾವುದೇ ಪದಗಳಿದ್ರೂ ಕೂಡ ಅದು ದಿಗ್ವಾಚಕಕ್ಕೆ ಉದಾಹರಣೆ ಆಗ್ತಾ ಹೋಗುತ್ತೆ ಬಹಳ ಸರಳವಾಗಿದೆ ಇವತ್ತು ನಾವು ಪ್ರಕಾರವಾಚಕ ಪ್ರಮಾಣವಾಚಕ ಹಾಗೆ ದಿಗ್ವಾಚಕಗಳ ಬಗ್ಗೆ ಅಧ್ಯಯನವನ್ನು ಮಾಡಿದ್ವಿ ಬಹಳ ಸರಳವಾಗಿದೆ ಪ್ರಕಾರ ಅಂತಂದ್ರೆ ಒಂದು ವಸ್ತು ಅಥವಾ ಒಂದು ವ್ಯಕ್ತಿ ಅಥವಾ ಒಂದು ಸ್ಥಳ ಯಾವುದಾದ್ರೂ ಆಗಿರ್ಬೋದು ಅದರ ರೀತಿಯನ್ನು ಸೂಚಿಸುವ ಪದಗಳನ್ನು ಪ್ರಕಾರವಾಚಕ ಅಂತ ನಾವು ಗಮನಿಸಿದ್ವಿ ಅಂಥ ಇಂಥ ಎಂಥ ಅಂತಹ ಇಂತಹ ಎಂತಹ ಈ ತರದ ಪದಗಳು ಪ್ರಮಾಣವಾಚಕ ಅಂತ ಹೇಳಿದ್ರೆ ಒಂದು ಅಂದಾಜು ಅಳತೆಯನ್ನ ಅಥವಾ ಒಂದು ಸಾಮಾನ್ಯ ಅಳತೆಯನ್ನ ಸೂಚಿಸುವ ಪದಗಳನ್ನ ಪ್ರಮಾಣವಾಚಕ ಅಥವಾ ಪರಿಮಾಣವಾಚಕ ಅಂತ ನಾವು ನೋಡಿದ್ವಿ ಮೂರನೇದು ದಿಗ್ವಾಚಕ ದಿಗ್ವಾಚಕ ಅಂತ ಹೇಳಿದ್ರೆ ದಿಕ್ಕನ್ನು ಸೂಚಿಸುವ ಪದಗಳನ್ನ ನಾವು ದಿಗ್ವಾಚಕ ಅಂತ ಕರಿತೀವಿ ಅಂತ ಹೇಳಿ ನಾವು ಇವತ್ತಿನ ತರಗತಿಯಲ್ಲಿ ಗಮನಿಸಿದ್ವಿ ನಾವು ನಾಳೆಯ ತರಗತಿಯಲ್ಲಿ ಸರ್ವನಾಮ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ಅಭ್ಯಾಸವನ್ನ ಮಾಡೋಣ.